ಅಂತ್ಯವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಹೌದು, ಸೂರ್ಯನ ಅಂತ್ಯವಾಗಲಿದೆ. ಹಾಗಾದ್ರೆ ಯಾವಾಗ ಅಂತೀರಾ? ಉದಯ ಕಾಲದಲ್ಲಿ ಬ್ರಹ್ಮನ ಸ್ವರೂಪವಾಗಿದ್ದು, ಮಧ್ಯಾಹ್ನದ ಹೊತ್ತಿಗೆ ಮಹೇಶ್ವರನ ಉಗ್ರರೂಪವನ್ನ ತಾಳಿ, ಸಂಜೆ ಮುಳುಗುವ ವೇಳೆಗೆ ಸರ್ವರಕ್ಷಕ ಸ್ವಯಂ ವಿಷ್ಣು ಸ್ವರೂಪಿಯಾಗುವ ಸೂರ್ಯದೇವನು ತನ್ನೊಳಗೆ ಸೃಷ್ಟಿ, ಸ್ಥಿತಿ, ಲಯ ಎಂಬ ಮೂರು ಸ್ಥಿತಿಗಳಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪವಾಗಿದ್ದಾರೆ ಅಂತ ಅನಾದಿ ಕಾಲದಿಂದಲೂ ನಮ್ಮ ಪುರಾಣಗಳಿಂದ ತಿಳಿದು ಬಂದಿದ್ದೇವೆ. ನಮ್ಮ ಆಧ್ಯಾತ್ಮ ಮತ್ತು ಪುರಾಣಗಳಲ್ಲಿ ಅನಂತವಾಗಿರುವ ಸೂರ್ಯದೇವನಿಗೆ ಒಂದು ಕೊನೆಯ ದಿನವಿದೆ ಅಂತ ವಿಜ್ಞಾನ ಹೇಳುತ್ತಿದೆ. ಆ ದಿನ ಯಾವುದು? ಸೂರ್ಯನ ಹುಟ್ಟು ಮತ್ತು ಸಾವಿನ ಬಗ್ಗೆ ನಿಖರವಾದ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ. ಸೂರ್ಯನು 4,000 ಕೋಟಿ ವರ್ಷಗಳಿಂದ ನಿತ್ಯವೂ ತನ್ನ ಕೆಲಸವನ್ನ ತಪ್ಪದೆ ಮಾಡುತ್ತಾ ಬಂದಿರುವ ಸೂರ್ಯ ಒಮ್ಮೆ ಇಲ್ಲವಾದರೆ ಏನಾಗಬಹುದು ಎಂಬುದು ಕಲ್ಪನೆಗೂ ಅಸಾಧ್ಯವಾದದ್ದು. ಭೂಮಿ ಮೇಲಿನ ಸಕಲ ಚರಾಚರಗಳ ಜೀವಸೆಲೆ ಈ ಸೂರ್ಯನ ಬೆಳಕು. ಎಲೆಗಳ ಮೇಲೆ ಹೂಗಳ ಒಳಗಿನ ಅಮೃತದ ಬಿಂದು ಇದು. ಇಂತಹ ಸೂರ್ಯನ ಬಗ್ಗೆ ಕುತೂಹಲಕಾರಿ ವಿಷಯಗಳಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ್ದ ದೊಡ್ಡ ಅಣುರಾಶಿಯ ಸ್ಫೋಟದಿಂದ ಸೂರ್ಯ ಸೃಷ್ಟಿಯಾಗಿದ್ದಾನೆ ಅಂತ ಅಂದಾಜಿಸಲಾಗಿದೆ. ಈ ಸ್ಫೋಟದಿಂದ ಅಳಿದುಳಿದ ಭಾಗಗಳು ಚದುರಿ ಹೋಗಿ ಭೂಮಿ ಸೇರಿದಂತೆ 9 ಗ್ರಹಗಳು, ಉಪಗ್ರಹಗಳು, ಲಕ್ಷಾಂತರ ನಕ್ಷತ್ರಗಳು ಸೃಷ್ಟಿಯಾಗಿವೆ. ಇದರ ಪೂರ್ಣ ಸ್ವರೂಪವೇ ಸೌರವ್ಯೂಹ. ಸೌರವ್ಯೂಹದ ಅಧಿಪತಿಯೇ ಸೂರ್ಯ. ಸೂರ್ಯನು ಭೂಮಿಗಿಂತ 10,00,000 ಪಟ್ಟು ದೊಡ್ಡವನಾಗಿದ್ದಾನೆ ಮತ್ತು 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಇಷ್ಟು ದೂರದಲ್ಲಿದ್ದರೂ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪಲು ತೆಗೆದುಕೊಳ್ಳುವ ಸಮಯ ಕೇವಲ 8:16. ಸೂರ್ಯನ ನಿಜವಾದ ಬಣ್ಣ ಹಸಿರು ಮಿಶ್ರಿತ ನೀಲಿ. ಆದರೆ ಭೂಮಿಯ ವಾತಾವರಣದಲ್ಲಿ ದಿನದ ಒಂದೊಂದು ಸಮಯದಲ್ಲಿ ಒಂದೊಂದು ಬಣ್ಣದಲ್ಲಿ ಸೂರ್ಯ ಕಾಣಿಸಿಕೊಳ್ತಾನೆ. ಬೆಂಕಿಯ ಚೆಂಡಿನಂತೆ ಇರುವ ಸೂರ್ಯನ ವಯಸ್ಸೆಷ್ಟು? ವಿಜ್ಞಾನಿಗಳ ಪ್ರಕಾರ ಸೂರ್ಯನಿಗೆ ಈಗ 460 ಕೋಟಿ ವರ್ಷ ವಯಸ್ಸು. ಸೂರ್ಯನ ರಶ್ಮಿಗೆ ಅಣುಗಳ ಸಮ್ಮಿಲನ ಕಾರಣ, ಅಂದ್ರೆ ಎರಡು ಅಣುಗಳು ಸೇರಿ ಒಂದಾಗುವುದು. ಹೀಗಾಗಿಯೇ ಸೂರ್ಯನ ದ್ರವ್ಯರಾಶಿ ದಿನದಿಂದ ದಿನಕ್ಕೆ ಕರಗುತ್ತಿದೆ. ಅಂದ್ರೆ ಪ್ರತಿ ಗಂಟೆಗೆ ಸುಮಾರು 5 ಅಡಿಯಷ್ಟು ಸೂರ್ಯ ಕುಗ್ಗುತ್ತಿದ್ದಾನೆ. ಹಾಗಾದ್ರೆ ಮುಂದೊಂದು ದಿನ ಸೂರ್ಯ ಸಂಪೂರ್ಣವಾಗಿ ಕರಗಿ ಹೋಗ್ತಾನ? ಹೌದು, ಸೂರ್ಯ ಕರಗಿ ಹೋಗ್ತಾನೆ. ಆದ್ರೆ 6 ಬಿಲಿಯನ್ ವರ್ಷಗಳು ಬೇಕು. 6 ಬಿಲಿಯನ್ ವರ್ಷದ ಬಳಿಕ ಸೂರ್ಯನ ಅಂತ್ಯವಾಗುತ್ತೆ. ನಿಮಗೆ ಅರ್ಥವಾಗುವ ಹಾಗೆ ಹೇಳೋದಾದ್ರೆ ಸೂರ್ಯನ ಕೇಂದ್ರ ಭಾಗವನ್ನ ಕೋರ್ ಎಂದು ಕರೆಯುತ್ತಾರೆ. ಇಲ್ಲಿನ ಉಷ್ಣತೆಯು 1,56,00,000 ಸೆಲ್ಸಿಯಸ್ ಇದೆ. ಇನ್ನು ಸೂರ್ಯನ ಹೊರಮೈ ಮೇಲಿನ ಉಷ್ಣತೆಯು 6 ಕೋಟಿ ಸೆಲ್ಸಿಯಸ್ ಆಗಿದೆ. ಸೂರ್ಯನಲ್ಲಿ ಪ್ರತಿ ಸೆಕೆಂಡ್ಗೆ 6,570,00,000 ಟನ್ ಹೈಡ್ರೋಜನ್ ಅನಿಲವನ್ನು 6,530,00,000 ಟನ್ ಹೀಲಿಯಂ ಆಗಿ ಪರಿವರ್ತನೆ ಮಾಡುತ್ತೆ. ಮಧ್ಯದಲ್ಲಿ ಉಳಿದ 40,00,000 ಟನ್ ಮಾತ್ರ ಬೆಳಕಿನ ರೂಪವಾಗಿ ಬದಲಾಗುತ್ತೆ. ಯಾವಾಗ ಕೇಂದ್ರ ಭಾಗದಲ್ಲಿ ಹೈಡ್ರೋಜನ್ ಅನಿಲವು ಮುಗಿದು ಹೋಗುವುದೋ ಆಗ ಸೂರ್ಯ ತಣ್ಣಗಾಗಲು ಪ್ರಾರಂಭಿಸುತ್ತಾನೆ. ಸೂರ್ಯನ ಮೇಲ್ಮೈ ತಣ್ಣಗಾದಂತೆ ಅದರ ವ್ಯಾಸವು ಹಿಗ್ಗುತ್ತಾ ಹೋಗುತ್ತೆ. ಹೀಗೆ ಉಬ್ಬುತ್ತಾ ಈಗಿರುವ ಗಾತ್ರಕ್ಕಿಂತ ಸೂರ್ಯ 3 ಪಟ್ಟು ದೊಡ್ಡವನಾಗುತ್ತಾನೆ. ಈ ರೀತಿಯಲ್ಲಿ ಉಬ್ಬುತ್ತಾ ಹೋಗುವ ನಕ್ಷತ್ರವನ್ನ ರೆಡ್ ಜಾಯಿಂಟ್ ಅಂತ ಕರೀತಾರೆ. ಹೀಗೆ ಬೆಳೆಯುವ ಹಂತದಲ್ಲಿ ಸೌರಮಂಡಲದ ಗ್ರಹಗಳನ್ನ ನುಂಗುತ್ತಾ ಸಾಗುತ್ತಾನೆ ಸೂರ್ಯ. ಮೊದಲಿಗೆ ಬುಧ ಶುಕ್ರ ಗ್ರಹಗಳನ್ನ ನುಂಗಿದ ಬಳಿಕ ಈತನ ಸರದಿಯಲ್ಲಿ ಮುಂದಿನ ಗ್ರಹ ಭೂಮಿ. ಆಕಾಶ ಗಂಗೆಯಲ್ಲಿ ಸೂರ್ಯ ರೆಡ್ ಜಾಯಿಂಟ್ ಆಗಿ ಬದಲಾಗುವ ಮೊದಲು ಅವನಲ್ಲಿನ ತಾಪಮಾನ ಹೆಚ್ಚುತ್ತಾ ಹೋಗುತ್ತೆ. ಇದರಿಂದಾಗಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ಅಂತ್ಯವಾಗಿರುತ್ತೆ. ಸೂರ್ಯನಲ್ಲಿನ ಹೈಡ್ರೋಜನ್ ಉರಿದು ಬರಿದಾದಾಗ ಹೀಲಿಯಂ ಮಾತ್ರ ಉಳಿದಿರುತ್ತೆ. ಈ ಹೀಲಿಯಂ ಉರಿಯುವ ಮೂಲಕ ಕಾರ್ಬನ್ ಆಗಿ ಬದಲಾಗುತ್ತಾ ಹೋಗುತ್ತೆ. ಇದರಿಂದ ಆತನ ಹಿಗ್ಗುವಿಕೆ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ. ಈ ಪ್ರಕ್ರಿಯೆಯಿಂದ ಸೂರ್ಯನ ಮೇಲ್ಮೈ ಒಡೆದು ಚೂರು ಚೂರಾಗಿ ಆಕಾಶದಲ್ಲಿ ಲೀನವಾಗಿರುತ್ತೆ. ಕೊನೆಯಲ್ಲಿ ಉಳಿದ ಭಾಗವು ಭೂಮಿಯ ಗಾತ್ರದಷ್ಟು ಆಗಿರುತ್ತೆ. ಆದರೂ ಅದರ ಉಷ್ಣತೆಯನ್ನು ಊಹಿಸಲು ಸಾಧ್ಯವಿಲ್ಲ. ಇದನ್ನ ಖಗೋಳ ವಿಜ್ಞಾನದಲ್ಲಿ ವೈಟ್ ಬ್ಲಫ್ ಅಂತ ಕರೀತಾರೆ. ಶ್ವೇತ ವಾಮನನ ರೂಪ ತಾಳಿದ ಸೂರ್ಯ ತನ್ನ ನಿರಂತರ ಉರುವಿಕೆಯನ್ನ ಮುಂದುವರಿಸುತ್ತಾನೆ. ತನ್ನಲ್ಲಿನ ಅನಿಲವೆಲ್ಲ ಬರಿದಾದಾಗ ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತಾನೆ. ಈ ರೀತಿಯಲ್ಲಿ ಸೂರ್ಯನ ಅಂತ್ಯವಾಗುತ್ತೆ.
ಇದು ಸೂರ್ಯನ ಅಂತ್ಯ ಯಾವಾಗ ಆಗುತ್ತೆ ಎಂಬ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.